ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೊಸ ಬ್ಲಾಗಿಗೆ ಸ್ವಾಗತ. ಇವತ್ತಿನ ಬ್ಲಾಗ್ನಲ್ಲಿ ನಾನು ಚಿತ್ರಾನ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಅಂದರೆ ಇದು ಸ್ಪೆಷಲ್ ಚಿತ್ರಾನ್ನ. ಏಕೆ ಗೊತ್ತಾ, ಇದು ನಾವು ಎಲ್ಲ ಚಿತ್ರಾನ್ನ ನಾವು ಲೆಮನನ್ನು ಇಟ್ಕೊಂಡು ಮಾಡ್ತೇವೆ, ಆದರೆ ನಾನು ಇವತ್ತು ಹೇರಳೆಕಾಯಿಯನ್ನು ಇಟ್ಕೊಂಡು, ಅಂದರೆ ನಮ್ಮ ಕೊಡಗಿನಲ್ಲಿ ಕೈಪುಳಿ ಅಂತೇಳಿ ಕರೀತಾರಲ್ವ, ಕೈಪುಳಿಯನ್ನು ಇಟ್ಕೊಂಡು ಚಿತ್ರಾನ್ನ ಮಾಡ್ತಾ ಇದ್ದೇನೆ. ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಯಾವ ರೀತಿ ಮಾಡೋದು, ಅದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಎಂಬುದನ್ನು ನೋಡ್ಕೊಬರೋಣ, ಬನ್ನಿ. ಚಿತ್ರಾನ್ನ ಮಾಡಲಿಕ್ಕೆ ಮೊದಲಿಗೆ ಒಂದು ಬಾಣಲೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಅದು ಚೆನ್ನಾಗಿ ಬಿಸಿ ಆಗುವಾಗ ಅದಕ್ಕೆ ಎಣ್ಣೆಯನ್ನು ಹಾಕಿ ಕೊಟ್ಟಿದ್ದೇನೆ. ಎಣ್ಣೆ ಕೂಡ ಬಿಸಿ ಆಗುವಾಗ ಅದಕ್ಕೆ ನಾವು ಸಾಸಿವೆಯನ್ನು ಹಾಕಿ ಕೊಡಬೇಕು. ಸಾಸಿವೆ ಎಲ್ಲ ಸಿಡಿದಾಗಿದೆ, ಅದಕ್ಕೆ ನಾವು ನೆಲಗಡಲೆಯನ್ನು ಹಾಕಿ ಕೊಡೋಣ. ನೆಲಗಡಲೆಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೂ ನಿಮ್ಮ ಅನಿಸಿಕೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಈ ಚಿತ್ರಾನ್ನ ಕಡಲೆ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಇದಕ್ಕೆ ನಾವೀಗ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ಬೆಳ್ಳುಳ್ಳಿಯನ್ನು ಸಣ್ಣಾಗಿ ಹಚ್ಕೊಂಡಂತಹ ಬೆಳ್ಳುಳ್ಳಿ, ಹಾಗೂ ಮತ್ತು ಇದು ಬಾದಾಮಿದು ಪೀಸ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೇನೆ. ಮತ್ತು ಬೇಕಾಗಿರುವಂಥದ್ದು ಗೋಡಂಬಿ, ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದು ಆಪ್ಷನಲ್, ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ, ಅಂದರೆ ಹೆಲ್ತಿಗೆ ಒಳ್ಳೆಯದು, ಮಕ್ಕಳಿಗೆ ಕೊಡೋದಕ್ಕೋಸ್ಕರ ನಾನು ಇವುಗಳನ್ನ ಆ್ಯಡ್ ಮಾಡಿದ್ದೇನೆ. ಮತ್ತು ಸ್ವಲ್ಪ ಉದ್ದಿನ ಬೇಳೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಜೊತೆಗೆ ನಿಮಗೆ ಕಡಲೆಬೇಳೆಯನ್ನು ಇಷ್ಟ ಇದ್ದರೆ ಸೇರಿಸ್ಕೊಳ್ಬೋದು. ಇವಾಗ ಎಲ್ಲವನ್ನು ಕೂಡ ಗೋಡಂಬಿ ಹಾಗೂ ಬೆಳ್ಳುಳ್ಳಿಯನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿಯೆಲ್ಲ ಒಂದು ಹಸಿ ಸ್ಮೆಲ್ ಇದಲ್ವ, ಅದೆಲ್ಲ ಹೋಗುವವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಸಣ್ಣದಾಗಿ ಹಚ್ಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ಕೊಡ್ಬೇಕು. ಈರುಳ್ಳಿ ಜೊತೆಗೆ ಹಸಿಮೆಣಸನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಈರುಳ್ಳಿಯೆಲ್ಲ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ನಾವು ಅನ್ನಕ್ಕೆ ಉಪ್ಪನ್ನು ಹಾಕಿದ್ದೇವೆ, ಆದರೂ ಕೂಡ ಈರುಳ್ಳಿಗೆಲ್ಲ ಸ್ವಲ್ಪ ಉಪ್ಪು ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ, ಅದಕ್ಕೆ ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ಆಮೇಲೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ನಾವು ಇದಕ್ಕೆ ಮೇಯ್ನ್ ಆಗಿ ತಗೊಂಡಿರುವಂಥದ್ದು ಹೇರಳೆಕಾಯಿ ಅಥವಾ ಕೈಪುಳಿ ಅಂತ, ನಮ್ಮ ಕೊಡಗಿನಲ್ಲಿ ಕೈಪುಳಿ ಅಂತೇಳಿ ಕರೀತಾರೆ. ಒಂದು ಎರಡು ಕೈಪುಳಿಯನ್ನು ನಾನು ತಗೊಂಡಿದ್ದೇನೆ. ಹೇರಳೆಕಾಯಿಯನ್ನು ಲೆಮನನ್ನು ಹಾಕಿ ಮಾಡ್ಕೊಳ್ಬೋದು, ಆದರೂ ಹೇರಳೆಕಾಯಿ ಹಾಕಿದರೆ ಇನ್ನೂ ಒಂದು ಫ್ಲೇವರ್ ಇರುತ್ತೆ, ಒಂದು ಟೇಸ್ಟ್ ಇರುತ್ತೆ. ನೀವು ಕೂಡ ಇನ್ನು ಮುಂದೆ ಚಿತ್ರಾನ್ನ ಮಾಡುವಾಗ ಈ ಕೈಪುಳಿಯನ್ನು ಇಟ್ಕೊಂಡು ಚಿತ್ರಾನ್ನ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಇವಾಗ ನಮ್ಮ ಹೇರಳೆಕಾಯಿ ಇದೆಯಲ್ವಾ, ಅದರ ರಸವನ್ನು ತಗೊಳ್ಬೇಕು. ಒಳ್ಳೆ ನೀರಿದೆ, ಇದನ್ನು ನಾವು ಜ್ಯೂಸ್ ಮಾಡಿ ಕುಡಿಬೋದು. ಅಂದರೆ ಸ್ವಲ್ಪ ನೀರಲ್ಲಿ ಇದು ಹಾಕಿ, ಉಪ್ಪೆಲ್ಲ ಹಾಕಿ, ಒಂದು ಗಾಂಧಾರಿಯನ್ನು ಚಿವುಟಿ ಹಾಕಿ ಅದನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಅಂದರೆ ಪಿತ್ತ ಇರುವವರಿಗೆಲ್ಲ ಈ ಹೇರಳೆಕಾಯಿಯ ಜ್ಯೂಸ್ ಕುಡಿಯೋದರಿಂದ ಒಳ್ಳೆಯದು ಅಂತ ಹೇಳಿ ಹೇಳ್ತಾರೆ.
ಈಗ ಅರಶಿನ ಹುಡಿಯೆಲ್ಲ ಹಾಕಿದ್ಮೇಲೆ ಒಂದು ಹಸಿ ಸ್ಮೆಲ್ ಹೋಗೋರಿಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ಇದು ಮಸಾಲೆ ಆಲ್ಮೋಸ್ಟ್ ರೆಡಿ ಆಗಿದೆ. ನಾನೀಗ ಎರಳೆಕಾಯಿ ಜ್ಯೂಸನ್ನು ಆ್ಯಡ್ ಮಾಡಿದ್ದೇನೆ. ಅಂದರೆ ನಿಮಗೆ ಹುಳಿಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಅದರ ರಸವನ್ನು ಸೇರಿಸ್ಕೊಳ್ಳಿ, ಕೈಪುಳಿ ರಸವನ್ನು ಸೇರಿಸ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಅನ್ನವನ್ನು ಆ್ಯಡ್ ಮಾಡಬೇಕು. ಅನ್ನವನ್ನು ನಾವು ಮೊದಲೇ ಮಾಡಿಟ್ಕೊಂಡಿದ್ದೀವಿ ಅಲ್ವಾ, ಸೊ ಅನ್ನವನ್ನು ಬಿಡಿ ಬಿಡಿಯಾಗಿ ಈ ರೀತಿ ಉದುರು ಉದುರಾಗಿ ಹಾಕಿಕೊಡಬೇಕು. ಆಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಮೂಲಿ ಚಿತ್ರಾನ್ನ ಮಾಡೋ ಥರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇದೆ, ಅಂದರೆ ಆ ಕೈಪುಳಿಯ ಒಂದು ಸ್ಮೆಲ್ ಇದೆಲ್ವಾ, ಅದು ಬರ್ತಾ ಇದೆ, ಚೆನ್ನಾಗಿದೆ. ಸೊ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಇನ್ನು ಅಂದರೆ ಹೇರಳೆಕಾಯಿಯನ್ನು ಕೈಪುಳಿಯನ್ನು ಇಟ್ಕೊಂಡು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಈಗ ಆಲ್ಮೋಸ್ಟ್ ಚಿತ್ರಾನ್ನ ರೆಡಿಯಾಗಿದೆ. ನೀವು ಕೂಡ ಕೈಪುಳಿ ಚಿತ್ರಾನ್ನ ಟ್ರೈ ಮಾಡಲೇಬೇಕು, ತುಂಬ ಸಖತ್ತಾಗಿದೆ. ಸೊ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಚಿತ್ರಾನ್ನ ರೆಡಿಯಾಗಿದೆ. ಮುಂದಿನ ಬ್ಲಾಗ್ನಲ್ಲಿ ಬೇರೆ ಒಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ. ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.